ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಕ್ರಿಕೆಟ್ ಅಲ್ಲಿ ಒಂದು ಹೊಸ ಸುದ್ದಿ ಸದ್ದು ಮಾಡ್ತಾ ಇದೆ ಅದು ಜಾಯ್ ಭಟ್ಟಾಚಾರ್ಯ ಅವರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಕೆಕೆಆರ್ ನ ಎಕ್ಸ್ ಡೈರೆಕ್ಟರ್ ಕೆಕೆಆರ್ ಟ್ರೋಫಿಗೆ ಇದಾಗಲೂ ಕೂಡ ಇವರ ಡೈರೆಕ್ಟರ್ ಆಗಿ ಇದ್ದಂತವರು ಐಪಿಎಲ್ ರೂಲ್ಸ್ ನ ಒಂದರ ಕ್ವೆಶ್ಚನ್ ಮಾಡಿದ್ದಾರೆ ಅವಾಗಾಗಿದ್ದು ರೂಲೇ ಬೇರೆ ಇವಾಗ ಆಗ್ತಾ ಇರುವಂತ ರೂಲೇ ಬೇರೆ ಒಬ್ಬರಿಗೆ ಒಂದು ಒಬ್ಬರಿಗೆ ಇನ್ನ ಒಂದು ಮಾಡ್ತಾ ಇದ್ರು ಹಾರ್ದಿಕ್ ಪಾಂಡೆ ಹಂಗ್ ನೋಡೋಕೆ ಹೋದ್ರೆ ಇಲ್ಲಿ ಬ್ಯಾನ್ ಆಗಬೇಕು ಅಂತ ಒಂದು ಸ್ಟೇಟ್ಮೆಂಟ್ ನ ಅವರೇ ಹೇಳಿದ್ದಾರೆ ಏನಕ್ಕೆ ಅಂದ್ರೆ ಜಡೇಜಾ ಅವರದ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ರೆ 2009 2008 ಮತ್ತೆ 9 ಇವರು ರಾಜಸ್ಥಾನ ರಾಯಲ್ಸ್ ಪರವಾಗಿ ಆಡ್ತಾರೆ ಮತ್ತೆ 2010 ಅಲ್ಲಿ ನಾನು ಆಡೋದಿಲ್ಲ ನಿಮ್ಮ ಟೀಮಿಗೆ ಒಳಗಡೆ ಏನೋ ಮಾತಾಡ್ಕೊಂಡು ಬೇರೆ ಫ್ರಾಂಚೈಸ್ ಜೊತೆ ಎಲ್ಲ ಮಾತಾಡ್ಕೊಂಡು ನಾನು ಆಕ್ಷನ್ಗೆ ಹೋಗ್ತೀನಿ ಆಕ್ಷನ್ ಬೇಕಾದ್ರೆ ತಗೊಳ್ಳಿ ನಾನು ಆಕ್ಷನ್ಗೆ ಹೋಗ್ತಾ ಇದ್ದೀನಿ ಅದು ಇದು ಅಂತ ಎಲ್ಲ ಟ್ರೇಡ್ ಗಿಡೆಲ್ಲ ಏನು ಆಗಿರಲಿಲ್ಲ ಬಟ್ ಬೇರೆ ಫ್ರಾಂಚೈಸ್ ಜೊತೆ ಮಾತಾಡ್ಕೊಂಡು ನಾನು ಆಕ್ಷನ್ಗೆ ಹೋಗ್ತೀನಿ ನಿಮ್ಮ ಜೊತೆ ಆಡಲ್ಲ ನಾನು ಅಂತ ಈಚೆ ಕಡೆ ಬರೋದಕ್ಕೆ ನಿರ್ಧಾರ ಮಾಡ್ಕೊಂಡ್ರು ಅವಾಗ ಬ್ಯಾನ್ ಅಂತೂ ಮಾಡಿದ್ರು ಯಾಕೆಂದ್ರೆ ಈಚೆ ಕಡೆ ನೀವು ಫ್ರಾಂಚೈಸ್ಗೆ ಒಂಥರ ದ್ರೋಹ ಬಗಿತಾ ಇದೆಯಾ ಅನ್ನೋ ತರ ಈಚೆ ಕಡೆ ಎಲ್ಲ ಫ್ರಾಂಚೈಸ್ಗಳ ಜೊತೆ ಎಲ್ಲ ಡಿಸ್ಕಷನ್ ಆಗಿತ್ತಲ್ಲ ನಾನು ತಗೊಂತೀನಿ ನಾನು ತಗೊಂತೀನಿ ಅನ್ನೋದ್ರ ಬಗ್ಗೆ ಸೊ ಆ ಥರ ಡಿಸ್ಕಷನ್ ಆಗಿದ್ರಿಂದ ಜಡೇಜಾ ಅವ್ರನ್ನ ಬ್ಯಾನ್ ಅಂತ ಕನ್ಸಿಡರ್ ಮಾಡ್ತಾರೆ ಅವಾಗ ಅವಾಗ ಬ್ಯಾನ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತಂದ್ರೆ ಇವಾಗ ಇದು ಓಪನ್ ಆಗಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಹಾರ್ದಿಕ್ ಪಾಂಡೆ ಅವರ ಟ್ರೇಡ್ ಏನಿದೆ ಇದು ಫ್ರಾಂಚೈಸ್ಗಳ ಮಧ್ಯೆ ಆದಂತಹ ಟ್ರೇಡ್ ಅಲ್ಲ ಇದು ಸ್ವತಃ ಹಾರ್ದಿಕ್ ಪಾಂಡೆ ಮತ್ತೆ ಅಂಬಾನಿ ಮಧ್ಯ ಆದಂತ ಟ್ರೇಡ್ ಇದು ಅವರು ಫೋರ್ಸ್ಫುಲ್ಲಿ ಜಿ ಟಿ ಅವ್ರನ್ನ ಒಪ್ಪಿಸಿದ್ದಾರೆ ಜಿ ಟಿ ಅವರೇನು ಫಸ್ಟ್ ಏನೇ ಅವರು ನಾವು ಬಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿಲ್ಲ ಹಾರ್ದಿಕ್ ಪಾಂಡೆ ಅವರು ಒಬ್ಬಿಯಸ್ಲಿ ಅವ್ರು ಜಿ ಟಿ ಡೈರೆಕ್ಟರ್ ಇರೋದು ಇದನ್ನ ಹಾರ್ದಿಕ್ ಪಾಂಡೆ ಹೇಳಿದ್ರು ನಾವು ಜಿ ಟಿಗೆ ಆಡೋದಿಲ್ಲ ಅಂತ ಅದಕ್ಕೋಸ್ಕರ ನಾವು ಕೂಡ ಬಿಡೋದಿಕ್ಕೆ ರೆಡಿ ಆದ್ವಿ ಇನ್ನೇನು ಫೋರ್ಸ್ಫುಲ್ಲಿ ಇಟ್ಕೊಳೋದಿಕ್ಕೆ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ನ ಡೈರೆಕ್ಟರ್ ಕೂಡ ಕೊಟ್ಟರು ಜಿ ಟಿ ಡೈರೆಕ್ಟರ್ ಸೊ ಆದ್ರಿಂದ ಇದನ್ನ ಒಂದು ಕ್ವಶನ್ ಮಾಡಿದ್ರೆ ಅವಾಗಿದ್ದ ರೂಲ್ ಇವಾಗ ಯಾಕೆ ತಗೊಂಡ್ಬರ್ತಾ ಇಲ್ಲ ನೀವು ಇಲ್ಲಿ ಒಂದು ಫ್ರಾಂಚೈಸ್ ಅಲ್ಲಿ ಇದಾರೆ ಅಂತಂದ್ರೆ ಫ್ರಾಂಚೈಸ್ ಗೆ ದ್ರೋಹ ಬಗ್ದಂಗೆ ಆಗೋದಿಲ್ವಾ ಇದು ಆಕ್ಷನ್ಗೆ ಹೋಗೋದು ಒಂಥರ ಇರುತ್ತೆ ನಾನು ಆಡೋದೇ ಇಲ್ಲ ಅವರು ಯಾವ ಫ್ರಾಂಚೈಸ್ ಇದ್ದು ಮಾತಾಡ್ದಂಗೆ ನಾನು ಈ ಫ್ರಾಂಚೈಸ್ಗೆ ಆಡೋದಿಲ್ಲ ಅಂತ ಆಕ್ಷನ್ಗೆ ಹೋಗೋದು ಅದು ಸಪ್ರೇಟು ಬಟ್ ಈ ತರ ಆಕ್ಷನ್ಗಿನ ಮುಂಚೆನೆ ಒಂಥರ ಚರ್ಚೆ ಮಾಡ್ಕೊಂಡು ಇನ್ಫ್ಯಾಕ್ಟ್ IPL 2023 ಆದ್ಮೇಲೆ ಚರ್ಚೆ ಇತ್ತಂತೆ ಮುಂಬೈ ಇಂಡಿಯನ್ಸ್ ಜೊತೆಗೆ ಹಾರ್ದಿಕ್ ಪಾಂಡೆ ಅವ್ರದ್ದು ಸೊ ಈ ತರ ಚರ್ಚೆ ಮಾಡಿಕೊಂಡು ಬೇರೆ ಫ್ರಾಂಚೈಸ್ ಜೊತೆಗೆ ಒಂಥರ ಒಂದು ಫ್ರಾಂಚೈಸ್ಗೆ ದ್ರೋಹ ಮಾಡೋದು ಯಾವ ತರ ಇರುತ್ತೆ ಜಿ ಟಿಗೆ ದ್ರೋಹ ಮಾಡ್ದಂಗೆ ಲೆಕ್ಕ ಇವಾಗ ಹಾರ್ದಿಕ್ ಪಾಂಡೆ ಅನ್ನೋ ತರ ಜಾಯ್ ಅವರು ಮಾತಾಡಿದ್ರೆ ಸೊ ಹಂಗ್ ನೋಡೋಕೆ ಹೋದ್ರೆ ಅವಾಗ ಜಡೇಜ ಮಾಡಿದ್ರಲ್ಲ ಸೊ ಅದೇ ತರ ಇದು ಎವಿಡೆಂಟ್ ಆಗಿ ಕಾಣಿಸುತ್ತೆ ಆಯ್ತಾ ಅಂಬಾನಿ ಜೊತೆ ಕಾನ್ವರ್ಸೇಷನ್ ಆಯ್ತು ಅದಾಯ್ತು ಇದಾಯ್ತು ಇನ್ಫ್ಯಾಕ್ಟ್ ಜಿ ಟಿ ಅವರು ಕೂಡ ಕಾನ್ವರ್ಸೇಷನ್ ಮಾಡಿದ್ರು ಅದು ಮಾಡ್ರು ಇದು ಮಾಡ್ರು ಅಂತೆಲ್ಲ ರಿಪೋರ್ಟ್ಸ್ಗಳಂತೂ ಬಂದಿತ್ತು ಸೊ ನಮ್ಮ ಹುಡುಗರು ಏನ್ ಹೇಳ್ತಾರೆ ಅಂದ್ರೆ ಬಿಡುಗುರು ಯಾವ್ದಾರೋ ಫ್ರಾಂಚೈಸ್ ಒಬ್ಬರು ಆಡ್ಕೊಂಡ್ಲಿ ಅವ್ರಿಗೆ ಇಷ್ಟ ಇರೋ ಫ್ರಾಂಚೈಸ್ ಅವ್ರು ಆಡ್ಕೊಂತ ಅಂತಲ್ಲಿ ಏನ್ ಗುರು ರೂಲ್ ಬದನೇಕಾಯಿ ರೂಲ್ ಅಂತ ಹೇಳ್ಬೋದು ಬಟ್ ಜಡೇಜಾಗ ಅವಾಗ ಆಗಿದ್ದು ಅದೇ ತಾನೆ ಅವ್ರು ಇಷ್ಟವಾಗಿರುವಂತ ಫ್ರಾಂಚೈಸ್ಗೆ ಹೋಗ್ಬಿಟ್ಟು ಆಡಬೇಕು ದುಡ್ಡು ಜಾಸ್ತಿನೋ ಅದೇನ್ ಜಾಸ್ತಿನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದುಡ್ಡು ಕೂಡ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ರೆ ದುಡ್ಡು ಜಾಸ್ತಿ ಕೊಡ್ತಾರೆ ಅಂತ ಜಡೇಜಾ ಅವ್ರು ಅಲ್ಲಿ ಹೋಗೋದಕ್ಕೆ ನಿರ್ಧಾರ ಆಗಿದ್ರು ಇಲ್ಲೂ ಕೂಡ ಇವ್ರ ಅಷ್ಟೇನೆ ಅದೇನೋ ಅಂಡರ್ ದ ಟೇಬಲ್ ಅಪ್ಪರ್ ದ ಟೇಬಲ್ ಕೊಡ್ತಾರೆ ಅಂತ ಇವರು ಕೂಡ ಹೋಗೋದಕ್ಕೆ ಇವಾಗ ನಿರ್ಧಾರ ಮಾಡಿಕೊಂಡು ಹೋಗಿದಾರಲ್ಲ ಸೊ ಇದು ಕಾಣಿಸ್ತಾ ಇಲ್ವಾ ಇದು IPL ಗವರ್ನಿಂಗ್ ಕೌನ್ಸಿಲ್ಗೆ BCCIಗೆ ಇದು ಕಾಣಿಸ್ತಾ ಇಲ್ವಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಮ್ಗಂತೂ ಇದು ಅವಾಗಿದೆ ಸಪ್ರೇಟ್ ರೂಲ್ ಇವಾಗಿದೆ ಸಪ್ರೇಟ್ ರೂಲ್ ಅವಾಗ ಮಾತ್ರ ಬ್ಯಾನ್ ಮಾಡ್ತೀರಾ ಇವಾಗ ಏನಕ್ಕೆ ಬ್ಯಾನ್ ಮಾಡಲ್ಲ ಹಾರ್ದಿಕ್ ಪಾಂಡೆ ಅವ್ರು ಲೆಕ್ಕವಾಗಿ ನೋಡ್ತೇವೆ ಅಂತಂದ್ರೆ ಅವಾಗಿನ ರೂಲ್ ಇವಾಗಿನ ರೂಲ್ ಎಲ್ಲ ಒಂದೇ ರೂಲೇನೆ ಬಟ್ ಬ್ಯಾನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಫ್ರಾಂಚೈಸ್ಗಳೇ ನಿರ್ಧಾರ ಮಾಡಿಕೊಡ್ತಾರೆ ಜಿ ಟಿ ಕೂಡ ಇದಕ್ಕೆ ಒಪ್ಕೊಂಡಿರೋದ್ರಿಂದ ಇಲ್ಲಿ ಅಂತ ಸೀರಿಯಸ್ ಆಗೋದಿಲ್ಲ ಮ್ಯಾಟ್ರು ಅವರು ಏನಾರು ಕಾನ್ವರ್ಸೇಷನ್ ಮಾಡ್ಕೊಂಡ್ರಿ ಒಳಗಡೆ ಅಂದ್ರೆ ಅಂಬಾನಿ ಮತ್ತೆ ಹಾರ್ದಿಕ್ ಪಾಂಡೆ ಏನಾರು ಕನ್ವರ್ಸೇಷನ್ ಮಾಡ್ಕೊಂಡಿರ್ಲಿ IPL ಮುಗಿದಾದ್ಮೇಲೆ ನೀನು ನಮ್ಮ ಟೀಮಿಗೆ ಬರ್ಬೇಕು ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಏನಾರು ಕನ್ವರ್ಸೇಷನ್ ಮಾಡ್ಕೊಂಡಿರ್ಲಿ ಬಟ್ ಅದು ಇಲ್ಲಿ ಮ್ಯಾಟ್ರಿಗೆ ಬರೋದಿಲ್ಲ ಇಲ್ಲಿ ಜಿ ಟಿನ ಒಪ್ಪಿಸ್ಬಿಟ್ಟಿದಾರಲ್ಲ ಅವರು ಮುಂಬೈ ಇಂಡಿಯನ್ಸ್ ಅವರೇ ಜಿ ಟಿನ ಒಪ್ಪಿಸ್ಬಿಟ್ಟಿದಾರಲ್ಲ ಅಂದ್ರೆ ಹಾರ್ದಿಕ್ ಪಾಂಡೆ ಅವರು ಜಿ ಟಿನ ಒಪ್ಪಿಸ್ಬಿಟ್ಟಿದಾರಲ್ಲ ಇಲ್ಲಿ ಜಿ ಟಿ ಅವ್ರು ಏನಾದ್ರು ಕಿತಾಪತಿನ ತೆಗೆದ್ಬಿಟ್ಟು ನಮ್ಗೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಮೋಸ ಆಗ್ತಿದೆ ಅದು ಇದು ಅಂತ ಎಲ್ಲರೂ ಕಿತಾಪತಿ ತೆಗೆದಿತ್ತು ಅಂದ್ರೆ ಅದು ಕೇಸು ಡಿಫ್ರೆಂಟ್ ಆಗಿರೋದು ಬಟ್ ಇಲ್ಲಿ ಜಿ ಟಿ ಅವರೇನೋ ಒಪ್ಕೊಂಡಿರೋದ್ರಿಂದ ಬೇಡ ಗುರು ನೀನು ಹೋಗ್ಬಿಡು ಗುರು ಶಿಸ್ತಾಗೆ ಅಂತ ಹೇಳಿರೋದ್ರಿಂದ ಇಲ್ಲಿ ಅಷ್ಟೊಂದು ಮ್ಯಾಟ್ರ್ ಸೀರಿಯಸ್ ಆಗಿಲ್ಲ ಅಷ್ಟೇನೆ ಬಟ್ ರಾಜಸ್ಥಾನ್ ರಾಯಲ್ಸ್ ಕಡೆ ಆತರ ಇಲ್ಲ ಅವ್ರು ಸೀರಿಯಸ್ ಆಗಿ ಹೋಗ್ಬಿಟ್ರು ರಾಜಸ್ಥಾನ್ ರಾಯಲ್ಸ್ ಅವರು ದ್ರೋಹ ಬಗಿತಾ ಇದಾರೆ ಅದು ಇದು ಅಂತೆಲ್ಲ ಬಟ್ ಜಾಯ್ ಅವ್ರು ಹೇಳ್ತಾರೆ IPL ಗವರ್ನಿಂಗ್ ಕೌನ್ಸಿಲ್ ಅಂದ್ರೆ BCCIನೇ ವಾಲಂಟಿಯರ್ ಆಗಿ ಇದ್ರ ಬಗ್ಗೆ ಆಕ್ಷನ್ ಅಂತ ತಗೊಬೇಕು ಅಂತ ಅವ್ರು ಹೇಳ್ತಾ ಇದಾರೆ ಯಾಕಂದ್ರೆ ಒಂದು ಇದಕ್ಕೆ ದ್ರೋಹ ಬಗ್ದಂಗ ಒಂದು ಫ್ರಾಂಚೈಸಿಗೆ ದ್ರೋಹ ಬಗ್ದಂಗ ಆಗುತ್ತೆ ಈ ತರ ಆಯ್ತು ಅಂದ್ರೆ ಅದು ರಿಟೈನ್ ಆದ್ಮೇಲೆ ಈ ತರ ಎಲ್ಲ ಮಾಡ್ತಾರೆ ಅಂತಂದ್ರೆ ಈ ತರ ಮನವೊಲಿಕೆ ಮಾಡೋದು ಅದ್ ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಸೊ ಇದು ಎವಿಡೆಂಟ್ ಆಗಿ ಕಾಣಿಸಿದ್ದು ಒಂದು ಫ್ರಾಂಚೈಸಿಗೆ ಇದು ತರ ದ್ರೋಹ ಬಗ್ದಂಗೆ ಬಟ್ ಗ್ರೀನ್ ಅವ್ರ ವಿಚಾರ ಕ್ಯಾಮರಾನ್ ಗ್ರೀನ್ ವಿಚಾರದಲ್ಲಿ ಆತರ ಇರಲಿಲ್ಲ ಇವ್ರು ಹಾರ್ದಿಕ್ ಪಾಂಡೆನ ತಗೊಬೇಕಾಗಿತ್ತು ಬಟ್ ನಮ್ಮ ಆರ್ಸಿಬಿಗೆ ಗ್ರೀನು ಕೂಡ ಬೇಕಾಗಿತ್ತು ಫ್ರಾಂಚೈಸಿಗಳ ಮಧ್ಯೆ ಆದಂತ ಟ್ರೇಡ್ ಗ್ರೀನ್ ಏನ್ ಬಂದ ಹೇಳಿರ್ಲಿಲ್ಲ ನಾನು ಆರ್ಸಿಬಿಗೆ ಹೋಗ್ತೀನಿ ಆರ್ಸಿಬಿಗೆ ಹೋಗ್ತೀನಿ ಅಂತ ಬಟ್ ಇದು ಫ್ರಾಂಚೈಸ್ಗಳ ಮಧ್ಯೆ ಆದಂತ ಟ್ರೇಡ್ ಬಟ್ ಹಾರ್ದಿಕ್ ಪಾಂಡೆ ಅವರ ವಿಚಾರದಲ್ಲಿ ಇದು ಬೇರೆನೇ ಕತೆ ಆಗಿತ್ತು ಬೇರೆನೇ ಕಹಾನಿ ಆಗಿತ್ತು ಇದು ಎವಿಡೆಂಟ್ ಆಗಿ ಕಾಣಿಸಿದೆ ಆಕ್ಷನ್ ತಗೊಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿದರೆ ಅದು ಏನು ಆಕ್ಷನ್ ತಗೊಂತಾರೆ ನನ್ನ ಪ್ರಕಾರ ಯಾವ ಆಕ್ಷನ್ ಆಗೋದಿಲ್ಲ ಯಾಕಂದ್ರೆ ಫ್ರಾಂಚೈಸೇ ಒಪ್ಕೊಂಡಿದೆ ಜಿ ಟಿನೇ ಒಪ್ಕೊಂಡಿದೆ ಇಲ್ಲಿ ಮುಂಬೈ ಕೂಡ ಒಪ್ಕೊಂಡಿರೋದ್ರಿಂದ ಫ್ರಾಂಚೈಸ್ಗಳ ಮಧ್ಯೆ ಏನೋ ಡಿಸ್ಪ್ಯೂಟ್ ಬಂದಿತ್ತು ಅಂತಂದ್ರೆ ಅವಾಗಿದು ಸೀರಿಯಸ್ ಆಗಿರೋದು ಅಷ್ಟೇ ಮ್ಯಾಟ್ರು ಇಲ್ಲಿ ಫ್ರಾಂಚೈಸ್ಗಳನ್ನ ಒಪ್ಕೊಂಡಿರೋದ್ರಿಂದ ಮ್ಯಾಟ್ರು ಸೀರಿಯಸ್ ಆಗೋದಿಲ್ಲ ಅವ್ರಿಗೆ ಒಪ್ಪಿಗೆ
ರಾಯಲ್ಸ್ ಅಲ್ಲಿದ್ದಾಗ ಜಡೇಜಾ ಅವರು ಒಂಥರ ಬ್ಯಾನ್ ಗೀನ್ ಎಲ್ಲ ಆಗಿದ್ರಲ್ಲ, ಸೊ ಅವಾಗದಂಥ ರೋಲು ಇವಾಗ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತೀರಾ? ಕಾಮೆಂಟ್ ಎಲ್ಲ ಹಾಕಿ ಸಿಗೋಣ ಮುಂದಿನ ನೋಡಿದ್ನಿ ಬಾಬಾ.